ರವೀಂದ್ರ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರವೀಂದ್ರ ಅವರೇ. ನಮಸ್ಕಾರ ಸರ್. ಹೇಳಿ ರವೀಂದ್ರ ಸರ್. ಸರ್ ನೀವು ಸಿಂಗ್ ಆಪರೇಷನ್ ಮಾಡಿದ್ರಲ್ಲ MLA ಆಗಿಬಿಡ್ತು, ಕೇವಲ ₹1 ಲಕ್ಷ ನೀವು ಮಾಡಿರೋ ₹1 ಲಕ್ಷ ಯಾವುದು ವ್ಯಾಲಿಗೆ ಅಲ್ಲ, ಯಾವುದೋ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಕೈ ಹಾಕಬಹುದಾಗಿತ್ತಲ್ಲ ನೀವು. ದೊಡ್ಡದಾಗಿ ಇದಕ್ಕೆ ದೊಡ್ಡದಾಗಿ ತಗೊಳ್ಳೋದಕ್ಕೆ ₹1 ಲಕ್ಷ ಅಂದ್ರೆ ಯಾರಾದ್ರೂ ಒಪ್ಪದೇ ಇಲ್ಲ. ಆಮೇಲೆ ಮತ್ತೆ ಕೆಲವರು ಅವರು ನೀವೇನು ಆಪಾದನೆ ಮಾಡಿದ್ರೆ ಅವ್ರು ಹೇಳ್ತಿದ್ದಾರೆ, ಇವರು ಫೋನ್ ಮಾಡಿ ವೋಟ್ ಮಾಡೋ ಕಾರ್ಯಕ್ರಮದಲ್ಲಿ ನಮಗೆ ದುಡ್ಡಿಗೆ ಡಿಮ್ಯಾಂಡ್ ಇಟ್ಟು ದುಡ್ಡು ಕೊಡದೇ ಇರೋದಕ್ಕೆ ಈ ರೀತಿ ನಮ್ಮ ಮೇಲೆ ಇದು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮ ಉತ್ತರ ಏನು ಸರ್? ಅದು ಯಾರು ಹೇಳ್ತಾರೆ ಕರ್ಕೊಂಬನ್ನಿ, ಇವಾಗಲೇ ನೋಟ್ ಮಾತಾಡ್ಸೋಣ ಅವ್ರನ್ನ. ಅದು ಯಾರು ಹೇಳ್ತಾರೆ ಕರ್ಕೊಂಬನ್ನಿ. ಈ ರೀತಿ ಡಿಮ್ಯಾಂಡ್ಗೆ ಇಟ್ಟಿದ್ದಾರೆ ಅಂತಂದ್ರೆ ಅವರು ದುಡ್ಡು ನಮ್ಮ ಕೈಯಿಂದ ಇಸ್ಕೊಂಡು ನೀವು OFC ಕೇಬಲ್ ಬಗ್ಗೆ ಮಾತಾಡಿ ಅಂತ ನಾವು ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ. ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವ್ರ ಬಾಯಿಗೆ ಕಡುಬು ತುರುಗಿಸ್ಬಿಟ್ಟು ಹೇಳಿಸಿ ಅಂತಂದಿದ್ವಾ? ನೀವು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರೆ ಹೇಳಿ, ಕೇಳಿಸ್ಕೊಳ್ಳಿ. ಕರ್ಕಮನ್ನಿ ಅದು ಯಾರಂಗೆ ಹೇಳ್ತಾರೆ ಕರ್ಕಮನ್ನಿ ಅವ್ರನ್ನ. ಎಲ್ಲಾ ಶಾಸಕರು ನೀವೇನು ಆಮೇಲೆ ನೆನ್ಪಿದ್ ಯಾರು ಎಲ್ಲಾ ಶಾಸಕರು ನಿಮ್ ಫ್ರೆಂಡ್ಸ್ ಇದ್ದಾರಾ? ಎಲ್ಲಿ ಹೇಳ್ತಿದ್ದಾರೆ ಕಾಮನ್ ಆಗಿ? ಎಲ್ಲಿ ಮಾತಾಡ್ತಿದ್ದಾರೆ ಕಾಮನ್ ಆಗಿ? ಕರ್ಕೊಂಬನ್ನಿ ಅವ್ರನ್ನ. ನಂಬರ್ ಹೇಳಿ, ಯಾರು ಹೇಳ್ತಿದ್ದಾರೆ ಅವ್ರ ನಂಬರ್ ಹೇಳಿ. ಯಾರು ಹೇಳ್ತಿದ್ದಾರೆ ಹೇಳಿ ಅವ್ರ ನಂಬರ್ ಹೇಳಿ, ಹೆಸರೇನು ಹೇಳಿ. ಎಲ್ಲರೂ ಅಂತ ಅಡ್ಗೋಡೆ ಮೇಲೆ ದೀಪಾಡ್ಬೇಡಿ ಸಾವುಕಾರ್ರೆ. ರವೀಂದ್ರ ಸರ್ ಶಾಸಕರಿಗೆ ₹15 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಯಾವನ್ ಡಿಮ್ಯಾಂಡ್ ಇಟ್ಟಿದ್ದಾನೆ ಸರ್? ಕರ್ಕೊಂಬರ ಕೇಳಿ ಅವನ್ನ. ಇಲ್ಲಿ ಐ ಆಮ್ ಥ್ರೋಯಿಂಗ್ ಎನ್ ಓಪನ್ ಚಾಲೆಂಜ್. ಕರ್ಕೊಂಬರ ಕೇಳಿ. ರವೀಂದ್ರ ಅವರೇ ಈ ಕಾರ್ಯಾಚರಣೆ ಕಳೆದ 6 ತಿಂಗಳಿಂದ ನಡೀತಾ ಇರೋದು ಕಾರ್ಯಾಚರಣೆ. ಇದು ಈ ಕಾರ್ಯಾಚರಣೆ ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ 50 ಜನರ ಕಾರ್ಯಾಚರಣೆ ನಡೆಸೋದಕ್ಕೆ ಸಾವುಕಾರ್ರೆ, 50 ಜನರ ಕಾರ್ಯಾಚರಣೆ ನಡೆಸೋದಕ್ಕೆ ಒಂದೊಂದು ಕಡೆ 4,000ರಿಂದ 5,000 ಕಿಲೋಮೀಟರ್ ಪ್ರಯಾಣ ಮಾಡಿಸಿರುವ ನಮ್ಮ ತಂಡ ಇದನ್ನು ಮಾಡೋದಕ್ಕೆ ಜೀವದ ಹಂಗು ತೊರೆದು ಓಡಾಟ ನಡೆಸಿ ಇಡೀ ರಾಜ್ಯ ಸುತ್ತಕ್ಕೆ ಅಷ್ಟು ಸಮಯಾವಕಾಶ, ಅಷ್ಟು ಟೈಮ್ ತಗೊಂಡಿದೆ. ಮನೇಲಿ ಕುಂತ್ಕೊಂಡು ಕಡಲೆಪುರಿ ತಿನ್ಕೊಂಡು ಮಾತನಾಡೋದು ಬಹಳ ಸುಲಭ. ನಾವು ಚಿರತೆ ಬೋನಿಗೆ ಕೈ ಹಾಕುವ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾದ್ರೆ ಆ ಮನುಷ್ಯ ಯಾರೋ ಒಬ್ಬ ಶಾಸಕ ಅಂತ ಕರ್ಸ್ಕೊಂಡವನು ದುಡ್ಡಿಗೆ ಕೈ ಒಡ್ಡಿದ್ದು ಸುಳ್ಳೇನ್ರಿ? ನಮ್ ಕ್ಯಾಮ್ರಾದಲ್ಲಿ ದುಡ್ಡು ತಗೊಂಡಿರೋದು ಸುಳ್ಳೇನ್ರಿ? ನೀವು ಈ ಕಾರ್ಯಕ್ರಮನ 10 ತಿಂಗಳ ಕೆಳಗೆ ಮಾಡಿದ್ರಲ್ಲ, ಆಗ ನೀವು ಪ್ರಸಾರ ಮಾಡಿದ ಒಪ್ಕೊಳ್ಬಾರ್ದು. ನೀವು ಅದನ್ನ ಇಟ್ಕೊಂಡ್ಬಿಟ್ಟು ಈಗ ನೀವು ಫೋನ್ ಮಾಡಿ ಕಾರ್ಯಕ್ರಮದಲ್ಲಿ ಡಿಮ್ಯಾಂಡ್ ಪಾರ್ಟಿ ಸಾಹೇಬ್ರೆ ನಿಮ್ದು ಯಾವ MLA ಫೋನ್ ಮಾಡಕ್ಕೆ ಹೇಳಿದ್ ನಿಮ್ಗೆ? ಆಗಿಲ್ಲ ಅಂದ್ರೆ ನೀವು ಚಿತ್ರದುರ್ಗದಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚ ನೋಡ್ತಿದಿರಲ್ಲ. 224 MLAಗಳು ಮಾತಾಡ್ತಿದ್ದಾರೆ ಅಂತಿದಿರಲ್ಲ. ಯಾವ ಪಾರ್ಟಿ MLA ಚೇಲ ನೀವು? ಯಾವ ಪಾರ್ಟಿನ ಆಗ್ಲಿ ಸರ್, ನೀವು ನೀವು ನಮಗೆ ಟೈಮ್ ಕೊಡ್ತೀರೇನ್ರಿ ಸಾಹೇಬ್ರೆ? 1 ತಿಂಗಳೊಳಗೆ ಟೈಮ್ ಟೆಲಿಕಾಸ್ಟ್ ಮಾಡಿ ಅಂತ. ಇದರ ಕಾರ್ಯಾಚರಣೆನೇ ಹಲವು ತಿಂಗಳು ನಡೆದಿದೆ ಅಂತ ನಾನು ಹೇಳ್ತಿರುವಾಗ ಈ ಸಂದರ್ಭನ ಯಾಕೆ ಉಪಯೋಗಿಸ್ಕೊಳ್ತಾ ಇದ್ದೀರಾ? ಸಂದರ್ಭ ಯಾವ್ದಾದ್ರೆ ಏನ್ರಿ? ಲಂಚ ತಗೊಳಕ್ ಯಾವ ಸಂದರ್ಭ ಆದ್ರೆ ಏನ್ರಿ? ಅದನ್ನ ನೀವು ಯಾವ ರೆಕಾರ್ಡ್ ಮಾಡಿದ್ರೆ ದುಡ್ಡು ಮೇಯಕ್ ಯಾವ ಸಂದರ್ಭ ಆದ್ರೆ ಏನ್ರಿ? ಏನ್ ಬದಲಾವಣೆ ಆಗ್ತಿತ್ತು? ಅವಾಗ ರೆಕಾರ್ಡ್ ಮಾಡಿದ್, ಅವಾಗ ಪ್ರಸಾರ ಮಾಡಿದ್ರೆ ಇವಾಗ ಏನ್ ಬದಲಾವಣೆ ಆಗ್ತಿತ್ತು ರವೀಂದ್ರ ಅವರೇ? ಅಲ್ಲ ಸ್ವಾಮಿ, ನೀವು ಅವತ್ ನಾವು ತಿಳ್ಕೊಳ್ಬೋದಲ್ಲ. ನೀವು ಇದೇ ಡಿಮ್ಯಾಂಡ್ಗಾಗಿ ಡಿಲೇ ಮಾಡಿದ್ರೆ ಯಾವ ಡಿಮ್ಯಾಂಡ್ಗೆ ನೀವು ದುಡ್ಡು ಡಿಮ್ಯಾಂಡ್ಗಾಗಿ ಡಿಲೇ ಮಾಡಿದ್ರ? ಯಾವನ್ರಿ ಹೇಳಿದ್ದು? ಕರ್ಕೊಂಬನ್ರಿ ಅವನ್ನ. ಎಲ್ಲರೂ ಹೇಳ್ತಿದ್ದಾರೆ. ಎಲ್ಲರೂ ಏನ್ರಿ ಒಂದು ಯಾರು ಹೇಳ್ತಿದ್ದಾರೆ? ರಾಮಪ್ಪ, ಭೀಮಪ್ಪ, ಸೋಮಪ್ಪ, ಮುನಿಯಪ್ಪ, ತಿಮ್ಮಣ್ಣ, ಮುಂಚಾಮಪ್ಪ, ಯಾರು ಹೇಳ್ತಿದ್ದಾರೆ ಸರ್ ಹೇಳಿ? ಹೇಳ್ರಿ ಹೆಸರೇಳಿ, ಯಾರು ಹೇಳ್ತಿದ್ದಾರೆ ಹೆಸರೇಳಿ? ಹಲೋ ರವೀಂದ್ರ, ಎಲ್ಲರೂ ಬಂದು ನಿಮಗೆ ಕಿವಿಗೆ ಪುಂಗ್ತಿದ್ದಾರೆ ಫೋನ್ ಮಾಡ್ಬಿಟ್ಟು. ಎಲ್ಲರೂ ಬಂದು ನಿಮಗೆ ಕಿವಿಗೆ ಕಾಲ್ ಕಟ್ ಮಾಡ್ಬೇಡ್ರಿ ಅವ್ರದ್ದು. ಐ ವಾಂಟ್ ಟು ಟಾಕ್ ಟು ರವೀಂದ್ರ. ಹೇಳ್ರಿ, ಯಾರು ಹೇಳ್ತಿದ್ದಾರೆ ಹೆಸರು ಹೇಳ್ರಿ? ಎಲ್ಲಾರು ಅಂದ್ರೆ ಯಾರ್ರಿ? ಎಲ್ಲಾರು ಅನ್ನೋನ್ಗೆ ಹೆಸರಿಲ್ವೇನ್ರಿ ರವೀಂದ್ರ? ರವೀಂದ್ರ ಅವ್ರೆ, ಎಲ್ಲಾರು ಅನ್ನೋನ್ಗೆ ಹೆಸರಿಲ್ವಾ? ಬೇಡಿ ಸರ್ ಪ್ರತಿಯೊಬ್ಬರು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಿರೋ ಹಾಗೆ ಮಾತೆ ನೀವು ಪ್ರತಿಯೊಬ್ಬರು ಯಾರು ಅಕೌಂಟ್ ಇದೆಯಲ್ಲ ರವೀಂದ್ರ ಸಾಹೇಬ್ರೆ ಚಿತ್ರದುರ್ಗದ ರವೀಂದ್ರ ಅವರೇ ಚಿತ್ರದುರ್ಗದ ಗೌರವಾನ್ವಿತ ರವೀಂದ್ರ ಅವರೇ ತಾವು ದಯಮಾಡಿ ಹೇಳಿ ಸನ್ನಿಹಿತರೇ ಯಾರು ಹಂಗೆ ಹೇಳ್ತಿದ್ದಾರೆ ನನಗೆ ಎಲ್ಲರೂ ಅಂದ್ರಲ್ಲ ಈ 19 ಜನಕ್ಕೂ ಫೋನ್ ಮಾಡಿದ್ರಾ ನೀವು 19 ಜನಕ್ಕೆ ಫೋನ್ ಮಾಡಿಲ್ಲ ಕೆಲವು ಕಾನ್ಸ್ಟೆನ್ಸಿ ಒಳಗೆ ಮಾತಾಡ್ತಿರೋ ಅಭಿಪ್ರಾಯ ಹೇಳಿದ್ರು ಯಾರು ಫೋನ್ ಮಾಡಿ ಆ ಫೋನ್ ಮಾಡಿ ಅಂತ ಯಾರು ಇಲ್ಲ ಯಾವ ಕಾನ್ಸ್ಟೆನ್ಸಿ ಅಲ್ಲಿ ಮಾತಾಡ್ತಿದ್ದಾರೆ ಆ ಯಾವ ಕಾನ್ಸ್ಟೆನ್ಸಿ ಅಲ್ಲಿ ಮಾತಾಡ್ತಿದ್ದಾರೆ ಸರ್ ಕೆಲವು ಕಾನ್ಸ್ಟೆನ್ಸಿ ಒಳಗೆ ಮಾತಾಡ್ತಿದ್ದಾರೆ ಯಾವ ಕೆಲವು ಕಾನ್ಸ್ಟೆನ್ಸಿ ಹೇಳಿ ನಾ ಹೇಳಿ ಯಾರು ಯಾರು ಯಾವ ಎಂಎಲ್ಎ ಹೆಸರು ಹೇಳಿ ಸರ್ ಅದನ್ನ ಯಾವುದು ಹೇಳಕ ಆಗಲ್ಲ टेलीकास्ट ना अब्सर्व पेंडिंग निम कार्यक्रम फोन फोन वोट कार्यक्रम आदमे याके रिलीज अदक्किंत मुंचे माडबहुदागित्तल्ल नानु केळ्तिरो प्रश्ने ओके ನಾವು ನೆಕ್ಸ್ಟ್ ಟೈಮ್ ಏನು ಮಾಡ್ಬಿಡ್ತೀವಿ ರವೀಂದ್ರ ಅವರತ್ರ ಬಂದ್ಬಿಡ್ತೀನಿ ನಾನು ಬಂದ್ಬಿಟ್ಟು ನಿಮ್ಮ ಮನೆ ಕುಂತಕಂಬಿಟ್ಟು ರಾಗಿ ಮುದ್ದೆಯ ತಿಂದಕಂಬಿಟ್ಟು ರವೀಂದ್ರ ಅವರೇ ನಾವು ಕಾರ್ಯಕ್ರಮವನ್ನ ಮಾಡಿದ್ದೇವೆ ಯಾವಾಗ ಪ್ರಸಾರ ಮಾಡಬೇಕೆಂದು ಅಪ್ಪಣೆ ಕೊಡಿ ಮಹಾಪ್ರಭು ಅಂತ ನಾವು ನಿಮ್ಮ ಪರ್ಮಿಷನ್ ಅನ್ನು ತಗೊಂಡ್ಬಿಡ್ತೀವಿ ಆಯ್ತಾ ಸೋ ನಿಮ್ಮನ್ನ ನಾವು ನೀವು ಯಾವುದೋ ಒಬ್ಬ ಶಾಸಕರ ಬಿಡಿ ನಾನು ಮಾತಾಡಕ್ಕೆ ಬಯಸಲ್ಲ ಈಗ ನಿಮ್ಮ ಚಳ್ಳಕೆರೆ ಶಾಸಕರ ಫೋನ್ ಮಾಡಕ್ಕೆ ಹೇಳಿದ್ರಾ ರಘುಮೂರ್ತಿ ಅವರು ಫೋನ್ ಮಾಡಕ್ಕೆ ಹೇಳಿದ್ರಾ ಅಲ್ಲ ಸ್ವಾಮಿ ಯಾರನ್ನ ಫೋನ್ ಮಾಡಕ್ಕೆ ಹೇಳಿ ಯಾರು ಫೋನ್ ಮಾಡಿಲ್ಲ ನಾನು why does the time matter to you ಏನೋ why does the time matter to you ನಾವು ಯಾಕದನ್ ಪ್ರಸಾರ ಯಾವ ಸಂದರ್ಭದಲ್ಲಿ ಯಾವಾಗ ಪ್ರಸಾರ ಮಾಡಿದ್ವಿ ಅನ್ನೋದು ದುಡ್ಡು ತಗೊಂಡಿರೋದ್ರಿಂದ ಹಿಂದೆ ಸರಿದು ಬಿಡಲ್ಲ ರವೀಂದ್ರ ಕೇಳಿಸ್ಕೊಳ್ಳಿ ದುಡ್ಡು ತಿಂದಿರೋದು 6 ತಿಂಗಳಿಂದ ತಿಂದಿದ್ದ 2 ತಿಂಗಳಿಂದ ತಿಂದಿದ್ದ ಅನ್ನೋದು ಯಾವಾಗ ಪ್ರಸಾರ ಮಾಡಿದ್ರು ಅದು ತಿಂದಿದ್ದೇ ಆಗುತ್ತೆ ರವೀಂದ್ರ ಸರ್ ಪ್ರಸಾರ ಮಾಡ್ತಿದ್ವಿ ರವೀಂದ್ರ ಅವರು ಏನು ಮಾಡ್ತಿದ್ರು ಚೆನ್ನಾಗಿರ್ತಿತ್ತು ಕಲರ್ಫುಲ್ ಆಗಿರ್ತಿತ್ತು ಅವತ್ತು ಮ್ಯೂಸಿಕ್ ಚೆನ್ನಾಗಿರ್ತಿತ್ತು ಈಗ ಅವರೆಲ್ಲ ಹೇಳ್ತಿದ್ದಾರೆ ಏನು ಚೆನ್ನಾಗಿರ್ತಿತ್ತು ಡಿಪೆಂಡ್ ನಾವು ಏನು ಚೆನ್ನಾಗಿರ್ತಿತ್ತು ಆಮೇಲೆ ಅದು ಯಾರ್ಯಾರೋ ಏನೇನೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತಾಡ್ಕೊಳ್ತಿದ್ದಾರೆ ಅಂದ್ರಲ್ಲ ಒಂದು 4 ಜನ ನಂಬರ್ ಕೊಡಿ ನನಗೆ ನಾನೇ ಫೋನ್ ಮಾಡಿ ಲೈವ್ ಅಲ್ಲಿ ಮಾತಾಡ್ತೀನಿ ಕೊಡ್ತೀನಿ ನೋಡಿ ಕಲೆಕ್ಟ್ ಮಾಡಿ ಕೊಡ್ತೀನಿ ನೋಡಿ ಈ ನಂಬರ್ ಗೆ ಕೊಡ್ತೀನಿ ನೋಡಿ ನೆಕ್ಸ್ಟ್ ಕಲೆಕ್ಟ್ ಮಾಡಿ ಆಡಿಯೋ ಅಂತ ಕೊಡ್ರಿ ಇವಾಗ ಕೊಡಿ ಸಾಹೇಬ್ರೆ ನಂಬರ್ ಕೊಡಿ ಇಲ್ಲ ಈಗ ಇಲ್ಲ ಆಡಿಯೋ ಇಲ್ಲ ಇವಾಗ ಬೇಕು ನನಗೆ ನಂಬರ್ ಹೇಳಿ ನಾನು ನೋಟ್ ಮಾಡ್ಕತ್ತೀನಿ ನಾನು ಮೊಬೈಲ್ ಫೋನ್ ಇಂದ ಕಾಲ್ ಮಾಡ್ತೀನಿ ನಂಬರ್ ಹೇಳಿ ನಂಬರ್ ಹೇಳಿ ಅದ್ಯಾರೋ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ಮಾತಾಡ್ಕೊತಿದ್ದಾರೆ ಅಂದ್ರಲ್ಲ ಅವ್ರ ನಂಬರ್ ಕೊಡಿ ಆ ನಂಬರ್ ನಾನು ಕೊಡ್ತೀನಿ ನಿಮಗೆ ಈಗಿಲ್ಲ ನಂಬರ್ ಇವಾಗಿಲ್ವಾ ಈಗೆಲ್ಲ ಕೊಡ್ತೀನಿ ನಂಬರ್ ಯಾಕೆ ಇವಾಗಿಲ್ಲ ಕಳೆದೋಗ್ಬಿಡ್ತಾ ನಂಬರ್ ಫೋನ್ ಕಳೆದೋಗ್ಬಿಡ್ತಾ ಕಳೆದೋಗಿಲ್ಲ ಸ್ವಾಮಿ ನಂಬರ್ ಕಳೆದೋಗಿಲ್ಲ ನಾವು ನಂಬರ್ ಕಲೆಕ್ಟ್ ಮಾಡಕ್ಕೆ ಹೋಗಿಲ್ಲ ಅವ್ರ ನಂಬರ್ ಯಾಕೆ ಕಲೆಕ್ಟ್ ಮಾಡೋದು ನಂಬರ್ ಕಲೆಕ್ಟ್ ಮಾಡ್ಕೊಳ್ಳದೆ ಯಾರು ಹೆಂಗ್ ಮಾತಾಡ್ತಿದ್ದಾರೆ ಅಂತ ಹೆಂಗ್ ಗೊತ್ತು ನಿಮಗೆ ಹಾಗಾದ್ರೆ ನಂಬರ್ ಕಲೆಕ್ಟ್ ಮಾಡಕ್ಕೆ ಹೋಗಿಲ್ಲ ಚಳ್ಳಕೆರೆ ಶಾಸಕರು ನಿಮ್ಮ ಚಳ್ಳಕೆರೆ ಶಾಸಕರು ಏನು ಮಾತನಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ ತೋರಿಸಿರಿ ಅವರಿಗೆ ಕೇಳಿಸ್ರಿ ರೋಡ್ ಬಿಟ್ ಮಾಡಕ್ಕಾಗಲ್ಲ ಈ ಸೈಡ್ ಅಲ್ಲ ಅಲ್ಲಪ್ಪ ಆಸ್ಫಾಲ್ಟ್ ರೋಡ್ ಇರುತ್ತೆ ಅದು ಮಾಡಿಬಿಟ್ಟಿದ್ದೀವಿ ನಾವು ನಿಮ್ದು ಹಳ್ಳಿ ತೊಂದ್ರೆ ನಾವು ಆಮೇಲೆ ರಾತ್ರಿ ಹೊತ್ತು ಮಾಡ್ತೀವಿ ಅಂತ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ರಾತ್ರಿ ಮಾಡ್ಬಿಡ್ತೀವಿ ಅವಾಗೇನು ತೊಂದರೆ जगूर कामसमुद्र जगूर कामसमुद्र सही ट्रेन में कामसमुद्र चलना करेक्ट नेक्स्ट यार टवर बरत अब सपरेट पात्र किलोमीटर अस्ट ನಮಗಿರೋದು ವರ್ಕರಲ್ಲಿ 3 ಕಿಲೋಮೀಟರ್ ಓಕೆ ಜಾಜರ್ ಟು ಕಾಮಸಮುದ್ರ ಅಂದ್ರೆ ಟಾರ್ ರಸ್ತೆ ಇದೆ ಪಕ್ಕಕ್ಕೆ ಮಾಡ್ತೀವಿ ಓಕೆ ನೀವು ಬೇರೆ ಏನ ಕೆಲಸ ತರ್ತಿದ್ದೀರಾ ನಾನು ಯಾವುದು ಕೊಟ್ಟು ನಿಮಗೆ ವರ್ಕ್ ಇತ್ತು ನಾನು ಮಾಡ್ತೀನಿ ಎಲ್ಲ ಕರೆಕ್ಟ್ ಅಮ್ಮ ಯಾವ ಡಿಪಾರ್ಟ್ಮೆಂಟ್ ಗೆ ಹಾಕ್ತೀನಿ ನೀವು ಯಾವುದು ಕಕ್ಷೆ ಸರ್ ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಗ್ರಾಮ ಪಂಚಾಯತ್ ಪಿಡಬ್ಲ್ಯೂಡಿ ಹಾಕರು ತಮ್ಮ ಪಿಡಬ್ಲ್ಯೂಡಿ ಮಾಡಿಸ್ತೀರಾ ಮಾಡಿಸ್ತೀವಿ ಪಿಡಬ್ಲ್ಯೂಡಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಸೆಕ್ರೆಟರಿ ಇದ್ದಾರೆ ಕೃಷ್ಣ ರೆಡ್ಡಿ ಅಂತ ಮಾಡ್ಕೊಡ್ತಾರೆ. ರವೀಂದ್ರ ಅವರೇ ಹೇಳಿ ಸರ್, ನಂಬರ್ ಸಿಕ್ತಾ? ಇಲ್ಲ ಸರ್. ಸಿಕ್ಕದ ಮೇಲೆ ಫೋನ್ ಮಾಡಿ. ಥ್ಯಾಂಕ್ ಯು. ಸಿಗಲ್ಲ ಅವ್ರಿಗೆ ನಂಬರು, ಎಲ್ಲ ಕಡೆ ಏನೇನೋ ಮಾತಾಡ್ಕೊತಿದ್ದಾರಂತೆ, ನಂಬರ್ ಸಿಗಲ್ವಂತೆ, ನಂಬರ್ ಇಲ್ವಂತೆ ಅವ್ರ ಹತ್ರ. ಅದು ಯಾರೊಂದು 10 ಜನ ಮಾತಾಡ್ಕೋತಿದ್ದಾರೆ, ಈ 3 ಜನ ನಂಬರ್ ಸಿಗಲಿ, ನಾವೇ ಮಾತಾಡೋಣ ಅವ್ರ ಹತ್ರ. ಅದಕ್ಕೇನಂತೆ, ವಿ ಆರ್ ವೆರಿ ಓಪನ್, ವಿ ಆರ್ ವೆರಿ ಬೋಲ್ಡ್ ಅಬೌಟ್ ಇಟ್, ವಿ ಆರ್ ವೆರಿ ಸ್ಟ್ರೈಟ್ ಅಬೌಟ್ ಇಟ್. ಆಮೇಲೆ ಟೈಮು ಯಾವಾಗ ಪ್ರಸಾರ ಮಾಡಿದ್ರಿ? ಇನ್ನೊಬ್ರು ಯಾರೋ ಕೇಳಿದ್ರು, ನೀವು ಬೇರೆ ಪಾರ್ಟಿದು ಯಾಕೆ ಪ್ರಸಾರ ಮಾಡ್ತಾ ಇಲ್ಲ, ನಾವು ಅಂದ್ವಾ ಮಾಡಲ್ಲ ಅಂತ. ಆಮೇಲೆ ನಿಮ್ಮ ಶಾಸಕರು ಏನೇನು ತಿಂದಿದ್ದಾರೆ ಅಂತ ನೀವು ದಯಮಾಡಿ ನೋಡ್ಕೊಳ್ಳಿ ಫಸ್ಟು. ಪಕ್ಷ ಗಿಕ್ಷ ಮತ್ತೊಂದು ಮಗದೊಂದು ಆಮೇಲೆ ಮಾತಾಡ್ಕೊಳ್ಳಿ. ನಿಮ್ಮ ದುಡ್ಡನ್ನು, ನಿಮ್ಮ ಟ್ಯಾಕ್ಸ್ ದುಡ್ಡನ್ನು ಹೆಂಗೆ ಹೊಡಿತಾ ಕೂತ್ಕೊಂಡಿದ್ದಾರೆ ಸುಮಾರು ಜನ ಅನ್ನೋದನ್ನು ಗಮನಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟು, ಆಯಿತಾ? ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಬೆಂಬಲಿಸ್ಕೊಂಡು ಕೂತ್ಕೊಳ್ತೀವಿ ಅವ್ರನ್ನ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲಪ್ಪ. ಮತದಾರ ಪ್ರಭುಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ, ಗೌರವವನ್ನು ಸಮರ್ಪಿಸ್ತಾ, ನಿಮ್ಮಿಷ್ಟ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀವಿ ಅಷ್ಟೆ. ಸಮರ್ಥನೆ ಮಾಡ್ಕೊಳ್ಬೇಕು, ಈಗಲೂ ಮಾಡ್ಕೋಬೇಕು, ಮಾಡ್ಕೊಳ್ಳಿ. ಎಲೆಕ್ಷನ್ ಟೈಮಿಗೆ ಮಾಡಿದ್ರು, ಇನ್ನೊಂದು ಟೈಮಿಗೆ ಮಾಡಿದ್ರು, ನಿಮಗೆ ಯಾವ ಟೈಮಿಗೆ ಮಾಡಿದ್ರು ಸಮಸ್ಯೆ ಇರ್ತದೆ. ಇವಾಗ ಯಾಕೆ ಮಾಡ್ತೀರಿ, ಎಲೆಕ್ಷನ್ ಟೈಮಿಗೆ ಮಾಡಿಲ್ಲ ಅಂತಾರೆ. ಆಮೇಲೆ ಫ್ರೀಡಮ್ ಆ್ಯಪಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಬ್ಯಾಗ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.